हाय फ्रेंड्स वेलकम बैक टू माय चैनल इवत्तु नानु इंस्टेंट ग्लो कोडो वंदु होम रेमेडी हेल्ता इदिनी इदु नेचुरल 100% वर्क आगुत्ते फ्रेंड्स नावु मद्वेगे इतरे फंक्षन गे होगबेकंत क्रीम हच्चोदु इतरे केमिकल्स युक्त क्रीम हच्चोदु यूजुअल आगि कामन आगि पार्लर गे होगोदु खंडित माडे माड्तारे इदेल्ल पर्मनेंट आगिरल्ल आदरे नावु इदन्न मनेले ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಬೇಗ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ ಮತ್ತೆ ಇದು ತುಂಬ ಬೇಗ ಎಫೆಕ್ಟ್ ಇದೆ ಫ್ರೆಂಡ್ಸ್ ಈ ಹೋಮ್ ರೆಮಿಡಿ ಹೇಳುವ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲಿಗೆ ಬರುತ್ತೆ ಈ ಪ್ಯಾಕ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಫಸ್ಟ್ ಒಂದು ಕ್ಲೀನ್ ಬೌಲ್ಗೆ 2 टेबल स्पून प्यूर् कोकोनट आयिल नानिल्ली प्यूर् आगिरो कोकोनट आयिल तगोंडिदीनि नीवु यावदाद्रू तगोबहुदु प्यारशूट यावदाद्रू इरुत्तल्ल अदे अदरु तगोबहुदु नेक्स्ट इदक्के लेमन हाफ निंबे हण्णिन रस नेक्स्ट अरिशिण नानिल्ली कोपुरम अरिशिण तगोंडिदीनि नीवु इन्नु गोने अरिशिण गोने आद्रू तगोबहुदु इल्ल कस्तूरी अंत बरुत्ते अदाद्रू तगोबहुदु नानिल्ली गोपुरम इदु फेस काकदंतेने इरुत्ते अदु नानु तगोंडिदीनि नेक्स्ट इदक्के लेमन हाक्ता इदीनि निंबे हण्णिन रस हाक्ता इदीनि ಇದು 1/2 ಟೇಬಲ್ ಸ್ಪೂನ್ ಆದ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಗೊತ್ತಿರೋದಲ್ಲಿ ಅರಿಶಿನ ಆಯುರ್ವೇದಿಕ್ ಆಗಿ ಯೂಸ್ ಮಾಡ್ತಾರೆ ಅಲ್ಲ ಮತ್ತೆ ಕೋಕೋನಟ್ ಆಯಿಲ್ ಅದಂತೂ ಮಾಯಿಶ್ಚರೈಸ್ ಮಾಡುತ್ತೆ ನಿಮ್ಮ ಸ್ಕಿನ್ ನ ತುಂಬಾ ಸಾಫ್ಟ್ ಆಗಿ ಒಂತರ ಶೈನಿ ಆಗಿ ಮಾಡುತ್ತೆ ಮತ್ತೆ ಲೆಮನ್ ಲೆಮನ್ ಅಂತೂ ಅದು ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಆಗಿ ಆಕ್ಟ್ ಮಾಡುತ್ತೆ ಇದರಲ್ಲೇ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತ ನಮಗೆ ಆಗೋದಿಲ್ಲ ಇದು ಅರಿಶಿನ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಅರಿಶಿನ ಹಚ್ಚು ತಕ್ಷಣ ಬಿಸಿಲಿಗೆ ಹೋಗ್ತಾರೆ ಅದಕ್ಕೆ ಬಿಸಿಲಿಗೆ ಹೋಗಬಾರದು ಅವರು ಇದನ್ನ ಹಚ್ಚಿ ಸ್ವಲ್ಪ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಇದಾದ್ಮೇಲೆ ಆದ್ಮೇಲೆ ಹೋಗಬಹುದು ಒಬ್ಬೊಬ್ಬರಿಗೆ ಅಷ್ಟನ ಅಡ್ಜಸ್ಟ್ ಆಗುತ್ತೆ ಬಟ್ ಇದಂತೂ 100% ವರ್ಕ್ ಆಗುತ್ತೆ ಸುಮ್ಮನೆ ನೀವು ಪಾರ್ಲರ್ ಗೆ ಹೋಗಿ ಎಲ್ಲ ಮಾಡಿಸ್ಕೊಳ್ಳೋದಕ್ಕಿಂತ ಇದು ಮನೆಯಲ್ಲೇ ಎಲ್ಲ ಇಂಗ್ರೆಡಿಯೆಂಟ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಅರಿಶಿನ ಮತ್ತೆ ಕೋಕೋನಟ್ ಆಯಿಲ್ ಮತ್ತೆ ಲೆಮನ್ ಇದ್ದೇ ಇರುತ್ತೆ ಇದನ್ನಂತೂ ನೀವು ವಾರಕ್ಕೆ ಒಂದು ಎರಡು ಸಲನಾದರೂ ಮಾಡ್ಕೊಂಡ್ರೆ ಬೇಗ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ ನೆಕ್ಸ್ಟ್ ಈ ಪ್ಯಾಕ್ ನ ಹಾಗೆ 10 ನಿಮಿಷ ಹಚ್ಚು ಬಿಡಬೇಕು ನೆಕ್ಸ್ಟ್ ಬಿಸಿ ನೀರು ಅಂದ್ರೆ ಉಗುರು ಬೆಚ್ಚಗಿರೋ ನೀರು ಹೋಮ್ ವಾಟರ್ ಅಲ್ಲಿ ತೊಳಿಬೇಕು ಆಯಿಲ್ ಹಾಕಿರೋದ್ರಿಂದ ನಾವು ಸೋಪ್ ಯೂಸ್ ಮಾಡಬೇಡಿ ಸೋ ಅದಕ್ಕೆ ಕಡಲೆ ಹಿಟ್ಟಿನಿಂದ ರಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಇನ್ಸ್ಟೆಂಟ್ ಗ್ಲೋ ಇದೆ ಇದನ್ನ ನೀವು ಮುಖಕ್ಕೆ ಕೈಗೆ ಕಾಲಿಗೆಲ್ಲ ಯೂಸ್ ಮಾಡಬಹುದು ಇನ್ಸ್ಟೆಂಟ್ ಗ್ಲೋ ಕೊಟ್ಟಿದೆಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ಪ್ಯಾಕ್ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ